ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ರಿವೈಸ್ಡ್ ಸಿಲೆಬಸ್ ಸೆಕೆಂಡ್ ಇಯರ್ದನ್ನು ಅಪ್ಲೋಡ್ ಮಾಡೋದಕ್ಕೆ ಇದ್ದೀನಿ ಅದಕ್ಕಿಂತ ಮುಂಚೆ ಸೆಕೆಂಡ್ ಇಯರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತಪ್ಪ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಪೆಥಾಲಜಿ ಮೈಕ್ರೋಬಯಾಲಜಿ ಇದಿಷ್ಟು ಬಂದ್ಬಿಟ್ಟು ನಿಮಗೆ ಮೇನ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಈಗ ಫಸ್ಟ್ ನಾನು ಯಾವುದ್ರದ್ದು ಸಿಲೆಬಸ್ ಅಪ್ಲೋಡ್ ಮಾಡೋಕೆ ಹೋಗ್ತಿದ್ದೀನಪ್ಪ ಅಂದರೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿದು ಈಗ ಇನ್ನೊಂದು ತಡ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ಈ ಇದರಲ್ಲಿ ಸೆಕ್ಷನ್ ಎ ಅಂತ ಬರುತ್ತೆ ಇದರಲ್ಲಿ ಸೆಕ್ಷನ್ ಅಲ್ಲಿ ಫಸ್ಟ್ ನಮಗೆ ಜನರಲ್ ಅನಾಟಮಿ ಅಂತ ಬರುತ್ತೆ ಅದರಲ್ಲಿ ಇಂಟ್ರಡಕ್ಷನ್ ಟು ಅನಾಟಮಿ ಅನಾಟಮಿ ಅಂದರೆ ಏನು ಅದರ ಬಗ್ಗೆ ನಾವು ಈ ಪಾರ್ಟಲ್ಲಿ ತಿಳಿಸ್ಕೊಡ್ತಾರೆ ನಮಗೆ ಸೆಕೆಂಡ್ ನೋಡೋದಾದರೆ ಬೇಸಿಕ್ ಟಿಶ್ಯೂಸ್ ಅಂತ ಟಿಶ್ಯೂಸ್ ಅಂದರೆ ಏನು ಯಾವ್ಯಾವ ಥರ ಟಿಶ್ಯೂಸ್ ಇದ್ದಾವೆ ಅದರಲ್ಲಿ ಯಾವ್ಯಾವ ಥರ ಅದ್ರ ಫಂಕ್ಷನ್ಸ್ ಇದೆ ಅಂತ ಅದ್ರ ಬಗ್ಗೆ ನಮಗೆ ಸೆಕೆಂಡ್ ಇದರಲ್ಲಿ ತಿಳಿಸ್ಕೊಡ್ತಾರೆ ತರ್ಡಲ್ಲಿ ಬಂದುಬಿಟ್ಟು ಸ್ಕೆಲಿಟಲ್ ಸಿಸ್ಟಮ್ ಅಂತ ಸ್ಕೆಲಿಟಲ್ ಸಿಸ್ಟಮ್ ಅಂದರೆ ಇಡೀ ಬೋನ್ಸ್ ಬಗ್ಗೆ ಅದು ಸಂಬಂಧಪಟ್ಟಿದ್ದು ಎಷ್ಟು ಬೋನ್ಸ್ ಇದ್ದಾವೆ ಅದನ್ನು ಯಾವ ಥರ ಐಡೆಂಟಿಫೈ ಮಾಡೋದು ಅದರ ಬಗ್ಗೆ ನಮಗೆ ಈ ಇದರಲ್ಲಿ ಈ ಲೆಸನಲ್ಲಿ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಫೋರ್ತ್ ಬಂದುಬಿಟ್ಟು ಸಿಸ್ಟಮಿಕ್ ಅನಾಟಮಿ ಅಂತ ಇದರಲ್ಲಿ ನಮಗೆ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಸಿಸ್ಟಮು ಡೈಜೆಸ್ಟಿವ್ ಸಿಸ್ಟಮು ಮತ್ತು ರೆಸ್ಪಿರೇಟರಿ ಸಿಸ್ಟಮು ಯೂರಿನರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಲಿಂಫ್ಯಾಟಿಕ್ ಸಿಸ್ಟಮ್ ಎಂಡೋಕ್ರಾಯಿನ್ ಸಿಸ್ಟಮ್ ಇದಿಷ್ಟರ ಬಗ್ಗೆನೂ ನಮಗೆ ಈ ಚಾಪ್ಟರ್ನಲ್ಲಿ ನಮಗೆ ಪೂರ್ತಿ ಆಗಿ ತಿಳಿಸ್ಕೊಡ್ತಾರೆ ಈಗ ನೆಕ್ಸ್ಟ್ ಬರುವಂಥದ್ದು ಹಿಸ್ಟಾಲಜಿ ಅಂತ ಇದ್ರ ಬಗ್ಗೆ ಇದರಲ್ಲಿ ಏನಪ್ಪ ಅಂದರೆ ಹಿಸ್ಟಾಲಜಿ ಅಂದರೆ ಏನು ಅದು ಏಂಥರ ಮೇಲೆ ನಾವು ಹಿಸ್ಟಾಲಜಿ ಅಂತ ಕರಿತೀವಿ ಇದಿಷ್ಟು ಬಂದು ನಮಗೆ ಅನಾಟಮಿಲಿ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ ನೆಕ್ಸ್ಟ್ ಪಾರ್ಟ್ ಬಂದು ಅಂದರೆ ಸೆಕ್ಷನ್ ಬಿ ಅದರಲ್ಲಿ ಬಂದು ಜನರಲ್ ಫಿಸಿಯಾಲಜಿ ಅಂತ ಅದ್ರ ಸಪ್ರೇಟ್ ಇದೆ ಇಂಟ್ರಡಕ್ಷನ್ಸ್ ಫಿಸಿಯಾಲಜಿ ಅಂದರೆ ಏನು ಹೋಮಿಯೋಸ್ಟ್ಯಾಸಿಸ್ ಅಂದರೆ ಏನು ಮತ್ತು ಸೆಲ್ ಬಗ್ಗೆ ತಿಳ್ಕೊಳ್ತೀವಿ ಟ್ರಾನ್ಸ್ಪೋರ್ಟ್ ಕ್ರಾಸ್ ಸೆಲ್ ಮೆಂಬ್ರೇನ್ಸ್ ಬಾಡಿ ಫ್ಲೂವಿಡ್ಸ್ ಬ್ಲಡ್ ಕಂಪೋಸಿಷನ್ ಆಫ್ ಫಂಕ್ಷನ್ಸ್ ಆ್ಯಂಡ್ ಆಫ್ ಬ್ಲಡ್ ಪ್ಲಾಸ್ಮಾ ಸೆಲ್ಯುಲರ್ ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಹಿಮೋಗ್ಲೋಬಿನ್ ಇ ಎಸ್ ಆರ್ ಪಿ ಸಿ ವಿ ಬ್ಲಡ್ ಇಂಡಾಯಿಸ್ ಅನೇಮಿಯಾ ಪಾಲಿಸೈಟೇಮಿಯಾ ಬ್ಲಡ್ ಗ್ರೂಪ್ಸ್ ನಿಮ್ಗೇನಾದರೂ ವೀಡಿಯೋ ಬೇಕು ಅಂದರೆ ಅನೇಮಿಯಾ ಮತ್ತು ಪಾಲಿಸೈಟೇಮಿಯಾ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಆ ವೀಡಿಯೋನ ಚೆಕ್ ಮಾಡಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಬರುವಂಥದ್ದು ನರ್ವ್ ಫಿಸಿಯಾಲಜಿ ನರ್ವ್ ಅಂದರೆ ಏನು ಅದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಮತ್ತು ಫಂಕ್ಷನ್ಸ್ ಏನು ರೆಸೆಪ್ಟಾರ್ಸ್ ರಿಫ್ಲೆಕ್ಸ್ ಆ್ಯಂಡ್ ಆಟನೋಮಿಕ್ ನರ್ವಸ್ ಸಿಸ್ಟಮ್ ಮತ್ತು ಸ್ಕೆಲೆಟಲ್ ಸಿಸ್ಟಮ್ ಬಗ್ಗೆ ನಮಗೆ ಪೂರ್ತಿ ಇದರಲ್ಲಿ ನಮಗೆ ಇದ್ರ ಈ ವಿಡಿಯೋದಲ್ಲಿ ಅಂದರೆ ಈ ಚಾಪ್ಟರ್ನಲ್ಲಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ಮತ್ತು ಸ್ಕಿನ್ ಚಾಪ್ಟರ್ ಕೂಡ ಇದೆ ಸ್ಕಿನ್ ಬಂದ್ಬಿಟ್ಟು ಒಂದು ಸೆನ್ಸ್ ಆರ್ಗನ್ ಆಗಿದೆ ಅದರ ಮೇಲೆ ನಮಗೆ ಅದರ ಫಂಕ್ಷನ್ಸ್ ಮತ್ತು ಅದು ಯಾವ ಥರ ವಿಟಮಿನ್ ಡಿ ಸಿಂಥಸಿಸ್ ಆಗುತ್ತೆ ಟೆಂಪರೇಚರ್ ರೆಗ್ಯುಲೇಷನ್ ಇದಿಷ್ಟನ್ನು ಕೂಡ ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾನು ಸೆಕೆಂಡ್ ಇಯರ್ ಸಿಲೆಬಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಬಂದು ಇವತ್ತಿನ ಅನಾಟಮಿ ಅಂಡ್ ಫಿಸಿಯಾಲಜಿ ಸಿಲೆಬಸ್ ಆಗಿತ್ತು ಫ್ರೆಂಡ್ಸ್